ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಅಮೆರಿಕ ಪ್ರವಾಸದಲ್ಲಿದ್ದಾರೆ ಅಮೆರಿಕದಲ್ಲಿ ಸಾಕಷ್ಟು ಸಭೆಗಳನ್ನು ರ್ಯಾಲಿಗಳನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ ಸಾಕಷ್ಟು ಜನರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಪತ್ರಿಕಾಗೋಷ್ಠಿಗಳನ್ನ ಅಟೆಂಡ್ ಮಾಡ್ತಿದ್ದಾರೆ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಆಡ್ತಿರುವಂಥ ಮಾತು ಬಿಜೆಪಿ ವಿರುದ್ಧವೋ ಅಥವಾ ಭಾರತದ ವಿರುದ್ಧವೋ ಅನ್ನೋ ಚರ್ಚೆ ಶುರುವಾಗಿದೆ ಪ್ರಜಾಪ್ರಭುತ್ವದ ಕುರಿತು ನೀಡಿರುವ ನಕಾರಾತ್ಮಕ ಹೇಳಿಕೆಗೆ ಕೇಂದ್ರ ಶಿಕ್ಷಣ ಮತ್ತು ಕೌಶಲಾಭಿವೃದ್ಧಿ ಸಚಿವ ಧರ್ಮೇಂದ್ರ ಪ್ರಧಾನ್ ತಿರುಗೇಟ್ ನೀಡಿದ್ದಾರೆ ಈ ವಿಚಾರವಾಗಿ ಟ್ವೀಟ್ ಮಾಡಿರುವ ಅವರು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷ ತಮ್ಮ ಹೋರಾಟದ ವಿರುದ್ಧ ಅಂದ್ರೆ ಜೆ ಬಿಜೆಪಿ ವಿರುದ್ಧವೋ ಅಥವಾ ಭಾರತದ ವಿರುದ್ಧವೋ ಅಂತ ಸ್ಪಷ್ಟಪಡಿಸಬೇಕಂತಿದ್ದಾರೆ ಅಮೆರಿಕ ಪ್ರವಾಸದಲ್ಲಿರುವ ರಾಹುಲ್ ಗಾಂಧಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಭಾರತೀಯ ಪ್ರಜಾಪ್ರಭುತ್ವವು ಜಾಗತಿಕ ಒಳಿತಕ್ಕಾಗಿ ಪೂರಕವಾದದ್ದಾಗಿದೆ ಆದರೆ ಅದರ ಕುಸಿತವು ಪ್ರಪಂಚದ ಮೇಲೆ ಪರಿಣಾಮ ಬೀರಲಿದೆ ಇದನ್ನು ನಾವು ಅರ್ಥ ಮಾಡಿಕೊಂಡು ಸ್ವೀಕರಿಸಬೇಕಿದೆ ಭಾರತದಲ್ಲಿ ಪ್ರಜಾಪ್ರಭುತ್ವಕ್ಕಾಗಿ ಹೋರಾಡುವುದು ನಮ್ಮ ಕೆಲಸ ಅಂತ ಹೇಳಿದ್ರು ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿರುವಂತಹ ಧರ್ಮೇಂದ್ರ ಪ್ರಧಾನ್ ನಿಮ್ಮ ಹೋರಾಟ ಅಂದ್ರೆ ರಾಹುಲ್ ಗಾಂಧಿ ಹೋರಾಟ ಬಿಜೆಪಿ ವಿರುದ್ಧ ಆಗಿದ್ರೆ ದೇಶದೊಳಗೆ ಇರುವ ವೇದಿಕೆಗಳಲ್ಲಿ ಸಾಕಷ್ಟು ಹೋರಾಡಿ ಆದರೆ ವಿದೇಶದಲ್ಲಿ ದೇಶವನ್ನು ಮತ್ತೆ ಮತ್ತೆ ಅವಮಾನಿಸುವುದನ್ನು ನಿಲ್ಲಿಸಿ ರಾಹುಲ್ ಗಾಂಧಿ ತಮ್ಮ ಹೇಳಿಕೆಗೆ ದೇಶದ ಜನರ ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ಪರವಾಗಿ ಅಥವಾ ಬಿ ಜೆ ಪಿ ಪರವಾಗಿ ನಾವು ಹೇಳ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕರೆಕ್ಟು ದೇಶದ ವಿಚಾರ ಮನೆ ಜಗಳ ಮನೆಯೊಳಗೆ ಚರ್ಚೆ ಆಗಬೇಕು ಹೊರಗಡೆ ಚರ್ಚೆ ಆಗಬಾರ್ದು ರಾಹುಲ್ ಗಾಂಧಿ ಒಂದಷ್ಟು ಪ್ರಬುದ್ಧ ನಾಯಕರಾಗ್ತಿದ್ದಾರೆ ಅದರಲ್ಲೂ ಭಾರತ್ ಜೋಡೋ ಯಾತ್ರೆ ಬಳಿಕ ಅವರು ಮೆಚುರಿಟಿ ಲೆವೆಲ್ ಮತ್ತಷ್ಟು ಹೆಚ್ಚಾಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಕರ್ನಾಟಕದ ಚುನಾವಣೆಯ ಯಶಸ್ಸು ಅವರನ್ನು ಭವಿಷ್ಯದ ನಾಯಕನನ್ನಾಗಿ ರೂಪಿಸ್ತಿದೆ ಅಂತ ಹೇಳ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಅಮೆರಿಕದಲ್ಲಿ ಭಾರತ ಬೆಳೆದು ಬಂದ ರೀತಿ ಭಾರತದ ಅಭಿವೃದ್ಧಿ ಸಾಕ್ತಿರೋದು ಭಾರತ ವಿಶ್ವಮಟ್ಟದಲ್ಲಿ ಹೇಗೆ ಬೆಳೆದು ನಿಂತಿದೆ ಇಂಥ ವಿಚಾರಗಳನ್ನು ಚರ್ಚೆ ಮಾಡಬೇಕೆ ಹೊರತು ಬಿ ಜೆ ಪಿಯನ್ನು ಟೀಕಿಸುವ ಬರದಲ್ಲಿ ಭಾರತವನ್ನು ಟೀಕಿಸೋದು ಸರಿಯಲ್ಲ ನಾನು ಅಭಿಪ್ರಾಯ ವ್ಯಕ್ತ ಆಗಿದೆ ಇದ್ರ ಬಗ್ಗೆ ನೀವು ಕೂಡ ಕಾಮೆಂಟ್ ಮಾಡಿ ಏನೋ ಪ